ಇಲ್ಲ ಅಂದ್ರೆ ಮೇಡಮ್ ನಿಮ್ಮೇನ್ ತಗೊಂಡ್ ಹೋಗ್ತೀನಿ ಬಿಡಿ ಸರ್. ಜೊತೆಲ್ ಹೋಗಿ ಜೊತೆ ಯಾರನ್ನ ಕರ್ಕೊಂಡ್ ಹೋಗಿ ಸರ್, ನಿಮ್ಗೆ ಭಯ ಬರಂಗ್ ಮಾಡಿದ್ರೆ ಅಥವಾ ಅವರು ನಾನೇ ದಿಕ್ಕುಗಳು ಅಡ್ಡ ಏನ್ ಬರ್ತಿರ್ತಾವೆ ಅಂತ ಅಬ್ಬರಿ ಮಾಡ್ತಕ್ಕಂತ ಗ್ರಹಣ ಶಕ್ತಿ ಹೊಂದಿರ್ತಾರಂತೆ ಅಂತಾರಲ್ಲವಾ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಮಸ್ಗಳಿಗೆ. ನಿಮ್ಮ ಆಚೆ ಸುನಿಲ್, ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕದಾಗಿರೋ ಮಾರ್ನಿಂಗ್ ಅಲ್ಲಿ ಮಹೇಶ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ, ಕಾಲ್ ಮಾಡ್ತಾ ಇದ್ದೀವಿ. ಈಗ ಸುಮಾ ಅನ್ನೋರಿಗೆ, ಇವರು ಟೀಚರ್ ಅಂತೆ, ಬನ್ನಿ ಇವರಿಗೆ ಕಾಲ್ ಮಾಡುವ. ಸುನಿ ಟ್ರ್ಯಾಪ್. ಹಲೋ ಹೇಳಿ, ಇದು ಯಾರು? ಸುಮಾ ಅವರ ಮಾತಾಡೋದು? ಇದು ಎಲ್ಲಿದ್ದೀರಾ ಮೇಡಮ್ ಇವಾಗ ನೀವು? ಮನೇಲಿ. ಇದು ನಮ್ಮ ವೈಫ್ ಏನಾದ್ರು ಫೋನ್ ಮಾಡಿದ್ರೆ ನಿಮಗೆ? ಯಾರು ಹೇಳಿ? ರಮ್ಯಾ. ಎಸ್ಆರ್ಎಸ್. ಹಾ ಸರ್, ಮಧ್ಯಾಹ್ನ ಮಾಡಿದ್ರು. ಹೌದಾ? ಎಷ್ಟೊತ್ತಲ್ಲಿ? ಲಾಸ್ಟ್ ಕಾಲ್ ಅವ್ರದ್ದು ಬಂದು ಸರ್ 2:30 ತನಕ ಮಾತಾಡಿದೀವಿ. ಏನಂತ ಮಾತಾಡಿದ್ರಿ ನೀವು? ಸರ್, ನನಗೆ ನನ್ನ ಮಗುಂದೊಂದು ಆಧಾರ್ ಕಾರ್ಡ್ ಬೇಕಾಗಿತ್ತು. ಅದನ್ನ ಡೌನ್ಲೋಡ್ ಮಾಡಿಕೊಟ್ರು. ಓಕೆ. ಅದಾದ್ಮೇಲೆ ಮತ್ತೆ ಅವ್ರು ಸಡನ್ ಆಗಿ ಎಲ್ಲ ಹೋಗ್ಬೇಕಾಗಿತ್ತು ಅಂತ ಹೇಳಿ ಹೊರಟ್ಬಿಟ್ರಂತೆ. ಹೌದು ಹೌದು ಹೌದು, ಅದೇನೆ ಅದಕ್ಕೆ ಮಾಡಿದ್ ನಾನು. ಇಲ್ಲಿ ಯಾವ್ದೋ ಟಿವಿಲಿ ಯಾವ್ದೋ ಸ್ವಾಮೀಜಿದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಂತೆ. ಅಲ್ಲಿಗೆ ಹೊಟ್ಟೋಗ್ಬಿಟ್ಟವ್ರೆ, ಫೋನ್ ಎತ್ತುತ್ತಾ ಇಲ್ಲ. ಸ್ವಾಮೀಜಿದು June 1st ಸ್ಕೂಲ್ ಸ್ಟಾರ್ಟ್ ಆಯ್ತೈತಲ್ಲ, ಇಲ್ಲಿ ಯಾರ ಮನೆಯಲ್ಲಿ ಮಕ್ಕಳು ಚೆಂಡೆ ಇಟ್ಕೊಂಡಿರ್ತಾರೆ, ಸ್ಕೂಲ್ಗೆ ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಅವ್ರಿಗೊಂದು ತಾಯ್ತ ಮಾಡ್ಕೊಡ್ತೀವಂತ ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ಇದು ಬಂದಿತ್ತಂತೆ ಸ್ವಾಮೀಜಿದು. ಅದಕ್ಕೆ ಹೋಗಿದಾರಂತ. ಹಾಂ, ನಿಮಗೆ ಗೊತ್ತಾ ಅದು ವಿಚಾರ? ನನಗೆ ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ ಸರ್ ಅವರು, ಅಂತದಕ್ಕೆಲ್ಲ ಯಾಕೆ ಹೋದ್ರು ಅವರು ಅಂತ. 20 ಜನಕ್ಕೆ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರಂತೆ ಬೇರೆ ಪೇರೆಂಟ್ಸ್ಗಳಿಗೆ. 20 ತಾಯ್ತ ಬೇರೆ ಕಡೆಯಿಂದ ತಂದ್ಕೊಡ್ತೀನಿ ಅಂತ ಹೇಳೋರಂತ. ಹ್ಮ್, ಅವರೆಲ್ಲ ನನಗೆ ಫೋನ್ ಮಾಡ್ತಾ ಬಿದ್ದವ್ರೆ. ಈಗ ಹೆಂಗೂ ಮಕ್ಳಿಗೆ 2 ತಿಂಗಳು ರಜಾ ಇತ್ತಲ್ಲ, ಎಲ್ಲ ಆಟಾಡಿ 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 ಈಗ ಸ್ಕೂಲು ಅಂದ್ರೆ ಕಣಿ ಹೊಡಿತಾವಲ್ಲ. ನನಗೊಂದು ಗೊತ್ತಾಯ್ತಾಯಿಲ್ಲ, ತಾಯ್ ತಾಯಿ ಹೆಂಗ್ ಕರ್ಕೊಂಡು ಹೋಯ್ತಿದ್ದೆ ಸ್ಕೂಲ್ಗೆ ಅಂತ. ಇಲ್ಲ, ಅದೆಲ್ಲ ಅಡ್ರೆಸ್ ಅಂತ ನಾವು ಇಷ್ಟು ದಿನ ಜೊತೆಲಿ ಇದ್ದೀರಾ, ಅಟ್ ಲೀಸ್ಟ್ ಅಡ್ರೆಸ್ ಎಲ್ಲಿ ಏನ್ ಮಾಡ್ತಿದಾರೆ ಅಂತ ತಿಳ್ಕೊಳಕ್ ಆಗ್ತಿರ್ಲಿಲ್ವಾ ಸರ್ ನೀವು? ಅಲ್ಲಪ್ಪ, ಹೆಂಡತಿ ಮೇಲೆ ನಂಬಿಕೆ ಬಿಟ್ಟಿರ್ತೀವಿ ತಾನೇ, ಎಲ್ಲ ಕಡೆಗೂ ಏನ್ ಕ್ಯಾಮ್ರಾ ಫಿಟ್ ಮಾಡದ ನಾವು, ಅವಳು ಹಣೆಗೆ ತಪ್ಪಿದ್ರೆ ಅವಳು ಕತ್ತಿಗೆ. ಗೊತ್ತಾಯ್ತು, ನನ್ಗೆಲ್ಲ ತುಂಬಾ ಕ್ಲೋಸ್ ಇದಾರೆ ಆ ಮೇಡಮ್, ಅವತ್ತಿಂದ ನನಗೆ ಮಾತಾಡ್ತಾ ಇರೋದು ಕೂಡ. ಬಟ್ ನೀವು ವಶೀಕರಣ ಎಲ್ಲ ನಂಬ್ತೀರಾ ನೀವು? ಆಗುತ್ತೆ ಅಂತ ಹೇಳ್ತಾರೆ ಕೆಲವರೆಲ್ಲ, ಅದೆಷ್ಟು ನಿಜನೇ ನನಗೂ ಗೊತ್ತಾಗ್ತಿಲ್ಲ. ಯಾಕೆ ಅದೆಲ್ಲ ನಂಬ್ಕೊಳಕ್ ಹೋದ್ರು, ಏನ್ ಕತೆ? ಯಾಕೆ ಬೇಕಾಗಿತ್ತು ಅಚ್ಚುಕಟ್ಟಾಗಿ ಡ್ಯೂಟಿ ಮಾಡ್ಕೊಂಡು ಕೊಟ್ಟಷ್ಟು ಇಸ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿರೋದ್ ಬಿಟ್ಟು ಇವೆಲ್ಲ ಯಾಕೆ ಬೇಕು ಮೇಡಮ್? ಬಂದ್ರೆ ಬತ್ತರ್ ಸ್ಕೂಲ್ಗೆ, ಇಲ್ಲ ಅಂದ್ರೆ ಅವ್ರ ಹಣೆ ಬರ ಅಲ್ವಾ? ನಿಮ್ ಹುಡ್ಗನು ನಮ್ ಸ್ಟೂಡೆಂಟೇನೆ. ಓ ಹೌದಾ? ಇಂಗ್ಲಿಷ್ ತಗೋತಿದ್ದೆ ನಾನು ಅವನಿಗೆ. ಪರವಾಗಿಲ್ವಾ? ಇಲ್ಲ ಸರ್. ವಾ, ಯಾಕೆ? ವಾ, ಬಹಳ ಸುಧಾರಿಸ್ಬೇಕು ಅವನು. ಹಂಗಂತೀರಾ? ಸ್ವಲ್ಪ ಹೇಳಿದ್ ಕೇಳ್ಕೊಂಡು ಕೊಟ್ಟಿದ್ ವರ್ಕ್ ಮಾಡ್ಕೊಂಡಿದ್ರು ಎಷ್ಟೋ ಸುಧಾರಿಸ್ತಾನೆ, ಅವನು ಅಷ್ಟು ಮಾಡ್ತಿಲ್ಲ. ಅಯ್ಯೋ, ಹಳದಿ ಮೊಬೈಲು ಮೇಡಮ್. ಮೊಬೈಲ್ ಇಂದ ಮಕ್ಳ ಅರ್ಧ ಆಗಿದಾಗ ಈಗ ಹೇಳಿ ಸರ್ ಕತೆನಾ? ನನಗೆ ಇಲ್ಲಿ ನಡ್ಕ ಬತ್ತೈತೆ, ಬೆವ್ರು ಇಳಿತೈತೆ ನನಗೆ ಇಲ್ಲಿ. ಮತ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ನಂಬರು? ಅವಳು ಯಾವಾಗ್ಲೂ ಇಲ್ಲಿ ಬರ್ದಿಟ್ಟಿಲ್ಲ ಇಲ್ಲಿ. ನಾನು ಕೇಳಿದ್ದೀನಿ ಮಾಟ ಮಂತ್ರ ವಶೀಕರಣ ಎಲ್ಲ, ಬಟ್ ಇದು ಗಂಡ ಹೆಂಡತಿಗೋ ಹೆಂಡತಿ ಗಂಡಂಗೋ ಲವರ್ಗೋ ಮಾಡೋದು. ನಾನು ಕೇಳಿದ್ದೀನಿ. ಹಾ, ಅಡ್ರೆಸ್ ಏನು ಗೊತ್ತಿಲ್ವಾ ಸರ್ ನಿಮ್ಗೆ? ಯಾಕೆ ನೀವು ತಗೊಳಕ್ ಹೋಯ್ತೀರಾ? ಏ, ತಗೊಳಕ್ ಹೋಗಕ್ಕಲ್ಲ, ನೀವು ಹೋಗಿ ಇಲ್ಲಿಂದ ಯಾರನ್ನ ಒಂದ್ ಇಬ್ರು ಕರ್ಕೊಂಡು ಗಂಡಸ್ರನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿರೋದನ್ನ ಕರ್ಕೊಂಡು ಹೋಗಿ ಜಬರ್ದಸ್ತ್ ಮಾತಾಡ್ತಾ ಇರೋ ಅವ್ರನ್ನ ಅಲ್ಲಿ ಏನಾರ ಏನಾದ್ರೂ ಹಿಂದಿರ್ಕಣಂಗ್ ಮಾಡೋದು ಅವೆಲ್ಲ ಮಾಡ್ತಿರ್ತಾರೆ. ಅದು ಬಹಳ ಕೇರ್ಫುಲ್ ಆಗಿ ಹ್ಯಾಂಡ್ ಮಾಡ್ಬೇಕಾಗಿರತಕ್ಕಂತ ಸಂದರ್ಭ. ಏನೋ ಮಾಡಕ್ ಹೋಗಿ ನಮಗೆ ಹಿಂದಿರ್ಕಣ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿರ್ತಾರೆ, ಕೇಳಿದ್ರ ನೀವು? ಇಲ್ಲ ಇಲ್ಲ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶಾಂತವಾಗಿರ್ತಕ್ಕಂತ ಮನಸ್ಥಿತಿ ಇರ್ತಕ್ಕಂತವ್ರನ್ನ ಕರ್ಕೊಂಡು ಹೋಗಿ ಜೊತೆಲಿ. ಇಲ್ಲ ಅಂದ್ರೆ ಮೇಡಮ್ ನಿಮ್ಮೇನ್ ತಗೊಂಡು ಹೋಗ್ತೀನಿ ಬಿಡಿ ಸರ್. ಜೊತೆಲಿ ಹೋಗಿ ಜೊತೆಲಿ ಯಾರನ್ನ ಕರ್ಕೊಂಡು ಹೋಗಿ ಸರ್, ನಿಮ್ಗೆ ಭಯ ಬರಂಗ್ ಮಾಡಿದ್ರೆ ಅಥವಾ
ಅವರು ನಾನಾ ದಿಕ್ಕುಗಳು ಅಡ್ಡ ಏನ್ ಬರ್ತಿರ್ತಾವೆ ಅಂತ ಅಬ್ಸರ್ವ್ ಮಾಡ್ತಕ್ಕಂತ ಗ್ರಹಣ ಶಕ್ತಿ ಹೊಂದಿರ್ತಾರಂತೆ ಅಂತಾರಲ್ಲವ. ಜೊತೆಲಿ ಯಾರನ್ನಾರ ಕರ್ಕೊಂಡೋಗಿ ನಿಮ್ಮ ಅದೃಷ್ಟ ಹೆಂಗಿರುತ್ತೆ, ಅವ್ರ ಜೊತೆಲಿ ಇರೋ ಬಂದಿರೋ ಅದೃಷ್ಟ ಚೆನ್ನಾಗಿದ್ರೆ ನೀವು ಸೇಫರ್ ಸೈಡ್ ಅಲ್ವಾ? ಅದಕ್ಕೆ ಹೋಗಿ ಕರ್ಕೊಂಡು. ನನ್ಗೆ ಏನಾದ್ರು ಉಲ್ಟಾ ಹೊಡೆದ್ಬಿಟ್ರೆ ಅಂತ ಈಗ ನೀವ್ ಹೇಳದ್ಮೇಲೆ ನನ್ಗೆ ಭಯ ಆಯ್ತಿರೋದ್. ನನ್ಗೆ ಅದಕ್ಕೋಸ್ಕರ ಯಾರನ್ನಾದ್ರೂ ಜೊತೆಲಿ ಒಂದಿಬ್ರು ಕರ್ಕೊಂಡು ಹೋಗಿ, ಏನ್ ಟ್ರಿಪ್ ಅಲ್ ರೈಟಿಂಗ್ ನೈಟ್ ಟೈಮ್ ಹುಷಾರಾಗಿ ಹೋಗಿ. ಅಲ್ಲಪ್ಪ ನೀವು ಟೀಚರ್ ತಾನೆ? ಹೌದು. ಅಲ್ಲ ನಾಲ್ಕು ಮಕ್ಳು ವಿದ್ಯೆ ಕಲಿಸೋ ನೀವೇ ಟ್ರಿಪಲ್ ರೈಡಿಂಗ್ ಹೋಗಿ ಅಂತೀರಲ್ಲ, ನಿಮ್ಗೆ ಏನನ್ಬೇಕು? ಟ್ರಿಪಲ್ ರೈಡಿಂಗ್ ಹೋಗಿ ಅಂತಂದ್ರೆ ಈಗ ಒಬ್ರಿಗೋ ಒಬ್ರು ಇನ್ನೊಬ್ರಿಗೆ ಏನಾರ ಭಯ ಪಡಿಸಿದ್ರೆ ಅವನು ಎದ್ರಿಕಂಡ್ರ ಅಂತಂದ್ರೆ ಮೂರನೇವನಾದ್ರೂ ಧೈರ್ಯ ಹೇಳಕ್ಕಿರ್ತಾನಲ್ಲ. ಅಟ್ ಲೀಸ್ಟ್ ಸ್ವೆಟರ್ ಹಾಕೊಂಡು ಹೋಗ್ತೀನಿ ನಾನು, ಅದಕ್ಕೇನಿಲ್ಲ, ನನ್ಗೆ ಭಯ ಇಲ್ಲ ನನ್ಗೆ. ಬಟ್ ನೀವ್ ಹೇಳ್ತಾ ಇದ್ರೆ ನನ್ಗೆ ಒಂಥರ ಇದಾಗ್ತಾ ಇದೆ. ನನ್ಗೆ ಅದೇ ಎಲ್ಲ ಹಿಂದಿರಿಕಾಣಂಗ್ ಮಾಡೋದು, ಗ್ರಹಣ ಶಕ್ತಿಗಳು ಯಾವ್ಯಾವ ದಿಕ್ಕಾಗ ಅಡ್ಡ ಪಡ್ಸಕ್ ಬರ್ತಾ ಇರ್ತಕ್ಕಂತ ಶಕ್ತಿಗಳು ಏನೇನಿದಾವೆ ಅಂತ ಎಲ್ಲ ನೋಡ್ಕೊಳ ಅಂತದ ಏನೇನೋ ಮಾಡಿರ್ತಾರಂತೆ ಅವರೆಲ್ಲ. ಎಲೆಗಳೇ ಕಾಣ್ತಿರುತ್ತಂತೆ, ಅದ್ ಏನೇನೋ ಹೇಳ್ತಾರೆ, ನಂಗೂ ಅಷ್ಟು ಐಡಿಯಾ ಇಲ್ಲ. ಅಲ್ಲ ನಿಮ್ಮಂತವ್ರ ಇದ್ರೆ ಅಳುಕ್ ಬುಳುಕ್ ಎಲ್ಲ ಮಾಡ್ಬಿಡ್ತಾರೆ, ಭೂಲೋಕ ಚಂದ್ರಲೋಕ ಮಾಡ್ತಾರೆ, ಚಂದ್ರಲೋಕ ಇಂದ್ರಲೋಕ ಮಾಡ್ತಾರೆ, ಈ ತರ ಎಲ್ಲ ಯಾಕೆ ಏನೇನೋ ತಲೆಗೆ ಹಾಕೊಂಡು ಸುಮ್ನೆ ಬೇರೆಯವ್ರಿಗೂ ಇಲ್ಲಿ ಭಯಪಡಿಸಿ ಗಾಬರಿ ಮಾಡಿಸ್ತೀರಾ? ಏನ್ ಹಂಗಾರ ಈಗ ನಂಗೆ ಧೈರ್ಯ ಇಲ್ವಾ? ನೋಡಿ ಇಲ್ಲಿ ಮೈ ತುಂಬಾ ಎಷ್ಟು ಹಾಕಿದೀನಿ ಗೊತ್ತಾ ನಾನು? ನಿಜವಾಗ್ಲೂ ರಮ್ಯನ್ ಗಂಡನೆ ಮಾತಾಡ್ತಿರೋದು, ಬಟ್ ನನ್ನ ಹೆಸರು ಬಂದು ಆರ್ ಜೆ ಸುನಿಲ್ ಅಂತ ಸುಮಾ ಅವ್ರೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ನನ್ನಂತ ಇದು ಪರ್ಸನ್ಗೆ ನೀವು ಫೋನ್ ಮಾಡಿ ಈ ತರ ಮಾತಾಡ್ತಾ ಇರೋದು ಅಂತಂದ್ರೆ ನನ್ಗೆ ಇವಾಗ್ಲೂ ನಂಬಕ್ ಆಗ್ತಿಲ್ಲ. ಯಾಕೆ ನಂಬರ್ ಏನ್ ಸಿಕ್ತು ಸರ್? ಯಾರೋ ಮಹೇಶ್ ಅನ್ನೋ ನಿಮ್ ನಂಬರ್ ಕಳಿಸಿದಾರೆ. ಮಹೇಶ್? ಹೌದು. ಪೊಲೀಸ್ ಸಬ್ಇನ್ಸ್ಪೆಕ್ಟರ್? ಹೌದಾ? ಓಕೆ ಓಕೆ ಸುಮ ಅವರೆ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಫುಲ್ ಬೊಮ್ಮಡಾಗಿರೋ ಮಾರ್ನಿಂಗ್ ಅಲ್ಲಿ ನಾವು ಈ ಒಂದು ಟ್ರಾಪ್ ನಲ್ಲಿ ಮುಗಿಸಿ ಮುಂದಿನ ಸಕ್ಕದಾಗಿರೋ ಟ್ರಾಪ್ ಅಲ್ಲಿ ನಿಮ್ಮ ಕ್ಯಾಚ್ ಹಾಕೊಡ್ತೀನಿ. ಎಲ್ಲರಿಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ, ಯಾಕಂದ್ರೆ ನಗೋದ್ ಭೋಗ, ನಗಸೋದ್ ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನ ನಗ್ ನಗ್ತಾ ಹ್ಯಾಪಿ ಇಂದರೆ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀನಿ ಅಂದ್ರೆ ಈ ಕೆಳಗಿನ ನನ್ನ ವಾಟ್ಸ್ಆಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾ ಬಾಯ್, ಜೈ ಹಿಂದ್. RJ Sunil, prank calls.